ಚಿಕ್ಕಬಳ್ಳಾಪುರ ನಗರದ 9ನೇ ವಾರ್ಡಿನ ನಗರಸಭಾ ಸದಸ್ಯರಾದ ಮಟಮಪ್ಪ ಆರ್ ಅವರ ನೇತೃತ್ವದಲ್ಲಿ 9ನೇ ವಾರ್ಡಿನಲ್ಲಿ ಕೊರೋನಾ ನಿರ್ವಹಣೆಯನ್ನು ಪ್ರತಿದಿನ ನಿರ್ವಹಿಸುತ್ತಿರುವ ನೋಡಲ್ ಆಫೀಸರ್ ಹಾಗೂ ಇಬ್ಬರು ಸಹ ಶಿಕ್ಷಕರು, ಆಶಾ ಕಾರ್ಯಕರ್ತೆ ಹಾಗೂ ಅಂಗನವಾಡಿ ಟೀಚರ್ ಸೇರಿ ಒಟ್ಟು 5 ಮಂದಿಗೆ ತಲಾ ಒಬ್ಬರಿಗೆ 40 ಮಾಸ್ಕ್ ಸೇರಿದಂತೆ 5 ಮಂದಿಗೆ 200 ಮಾಸ್ಕ್, ಸ್ಯಾನಿಟೈಸರ್ 2 ಸೆಟ್, ಹ್ಯಾಂಡ್ ಗ್ಲೌಸ್ ಹಾಗೂ ಫೇಸ್ ಶೀಲ್ಡ್ ಸೇರಿದಂತೆ ಕೊರೋನಾ ಸೇಫ್ಟಿ ಕಿಟ್ ವಿತರಿಸಲಾಯಿತು. ಇಂದು ನಮ್ಮ ಚಿಕ್ಕಬಳ್ಳಾಪುರ ನಗರದ ವಾರ್ಡ್ ನಂಬರ್ 9ರಲ್ಲಿ ಇವತ್ತು ನಮ್ಮ ವಾರ್ಡ್ ನಂಬರ್ 9ನ ಏನು ನೋಡಲ್ ಆಫೀಸರು, ಆಶಾ ಕಾರ್ಯಕರ್ತರು ಆದಿಯಾಗಿ ಸುಮಾರು 5 ಜನ ಒಂದು ಪ್ರತಿ ನಿತ್ಯನೂ ಕೂಡ ಈ ಒಂದು COVID-19 ಒಂದು ಪ್ರಯುಕ್ತ ಏನು ಹೋಮ್ ಕ್ವಾರಂಟೈನ್ಗೆ ವಿಸಿಟ್ ಕೊಡೋ ಮುಖಾಂತರ, ಜೊತೆಗೆ ಯಾರು ಯಾರೆಲ್ಲ ರೋಗಿಗಳಿದ್ದಾರೆ ಅವ್ರು ಸರ್ಚ್ ಮಾಡೋದು, ಮತ್ತು ವ್ಯಾಕ್ಸಿನ್ ಕೊಡಿಸ್ತಕ್ಕಂಥ, ಮತ್ತು ಪ್ರತಿಯೊಂದು ಒಂದು ವಿಚಾರದಲ್ಲೂ ಕೂಡ ಕೋವಿಡ್ಗೆ ಸಂಬಂಧಪಟ್ಟಂತೆ ಹಗಲು ಇರುಳು ದುಡಿತಾ ಇದ್ದಾರೆ ನಮ್ಮ ಆಶಾ ಕಾರ್ಯಕರ್ತರು ಇರ್ಬೋದು, ನೋಡಲ್ ಆಫೀಸರ್ಸು ಮತ್ತು ಟೀಚರ್ಸು, ನಮ್ಮ ವಾರ್ಡ್ ಅವರು BLO. ಆದ್ದರಿಂದ ಅವರಿಗೆ ಇವತ್ತು ನಾನು ಒಬ್ಬ ನಗರಸಭಾ ಸದಸ್ಯನಾಗಿ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಮುನೇಗೌಡರು ಹಾಗೂ ನಮ್ಮ ದುರ್ಗಾ ಮೆಡಿಕಲ್ ಸ್ಟೋರ್ನ ದುರ್ಗಾನಂದ್ ಅವರು ನಾವೆಲ್ಲನೂ ಕೂಡ ಸೇರಿ ಇವತ್ತು ಅವ್ರಿಗೆ ಸುಮಾರು ಒಂದು 200 ಮಾಸ್ಕ್ಗಳನ್ನು ಕೊಡೋ ಮುಖಾಂತರ, ಜೊತೆಗೆ ಒಂದು ಸ್ಯಾನಿಟೈಸರ್ಗಳು ಅವ್ರಿಗೆ, ಜೊತೆಗೆ ಒಂದು ಫೇಸ್ ಶೀಲ್ಡ್ ಗ್ಲಾಸು ಅದನ್ನು ಕೊಡೋ ಮುಖಾಂತರ ನಾವು ಅವ್ರಿಗೆ ಒಂದು, ಮತ್ತು ಗ್ಲೌಸಸ್ ಸೇಫ್ಟಿ ಹ್ಯಾಂಡ್ ಸೇಫ್ಟಿಗೆ ಟೋಟಲಾಗಿ ಅವ್ರಿಗೆ ಒಂದು ಸೇಫ್ಟಿ ಕಿಟ್ಟನ್ನು ಕೊಡೋ ರೀತಿಯಲ್ಲಿ ಇವತ್ತು ಅವ್ರಿಗೆ ಅಷ್ಟು ಜನಕ್ಕೂ ಕೂಡ ಒಂದು 5 ಜನಕ್ಕೂ ಕೂಡ ಎಲ್ಲ ಡಬಲ್ ಸೆಟ್ನ ಒಂದು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಕಾರಣ ಇವತ್ತು ನಮ್ಮನ್ನೆಲ್ಲ ರಕ್ಷಣೆ ಮಾಡಬೇಕು ಅಂತೇಳ್ಬಿಟ್ಟು ಅವರು ಹಗಲು ರಾತ್ರಿ ದುಡಿತಾ ಇದ್ದಾರೆ, ಅವ್ರಿಗೂ ಕೂಡ ಹೆಂಡತಿ ಮಕ್ಕಳು ಕುಟುಂಬ ಇದೆ. ಇಂಥ ಸಂದರ್ಭದಲ್ಲೂ ಕೂಡ ಅವರು ಧೈರ್ಯವಾಗಿ ನುಗ್ಗಿ ಪ್ರತಿಯೊಬ್ಬರಿಗೂ ಕೂಡ ಧೈರ್ಯ ಕೊಡೋ ಮುಖಾಂತರ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಅವರು ಕೂಡ ಚೆನ್ನಾಗಿರಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಅವ್ರಿಗೂ ಕೂಡ ಯಾವುದೇ ರೀತಿ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಬರಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ನಾವೆಲ್ಲನೂ ಕೂಡ ಅವ್ರಿಗೆ ಒಂದು ಏನು ಕೋವಿಡ್ಗೆ ಸಂಬಂಧಪಟ್ಟಂಥ ಒಂದು ಕಿಟ್ಟನ್ನು ವಿತರಿಸೋ ಮೂಲಕ ನಾವು ಒಂದು ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ನನ್ನ ವಾರ್ಡ್ ನಂಬರ್ 9ರ ಒಂದು ಜನತೆಗೆ ನಾನು ತಿಳಿಸ್ಪಡ್ತಾ ಇದ್ದೀನಿ, ಅದೇನೆಂದರೆ ದಯವಿಟ್ಟು ಕೂಡ ಮಾಸ್ಕನ್ನು ಕಡ್ಡಾಯವಾಗಿ ಬಳಸಿ, ಎಲ್ಲ ರೀತಿಯಲ್ಲೂ ಕೂಡ ಕೋವಿಡ್ ನಿಯಮಗಳನ್ನು ಪಾಲಿಸಿ, ಜನರ ರಕ್ಷಣೆ ತುಂಬ ಮುಖ್ಯ ಇದೆ, ಜೀವ ಅಮೂಲ್ಯವಾದದ್ದು, ಯಾವುದೇ ರೀತಿ ಕಾನೂನುಬಾಹಿರವಾಗಿ ಯಾರೂ ಕೂಡ ಒಂದು ವರ್ತಿಸಬೇಡಿ ಅಂತೇಳ್ಬಿಟ್ಟು ಈ ಮೂಲಕ ವಾರ್ಡ್ ನಂಬರ್ 9ನ ಎಲ್ಲ ಜನತೆಯಲ್ಲೂ ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ JDS ಜಿಲ್ಲಾಧ್ಯಕ್ಷರಾದ KM ಮುನೇಗೌಡ, ದುರ್ಗಾ ಮೆಡಿಕಲ್ ಸ್ಟೋರ್ನ ದುರ್ಗಾನಂದ ಸೇರಿದಂತೆ ಮತ್ತಿತರರು ಹಾಜರಿದ್ದರು.